ನಟ ಕಿಚ್ಚಾ ಸುದೀಪ್ ಇನ್ಮುಂದೆ ಬಿಗ್ ಬಾಸ್ ನಲ್ಲಿ ಕಾಣಿಸೋದಿಲ್ಲ ಈ ಬಾರಿ ತೆರೆ ಕಾಣ್ತಿರುವಂತಹ ಬಿಗ್ ಬಾಸ್ ಸೀಸನ್ ಹನ್ನೊಂದು ಸುದೀಪ್ ಅವರ ಕಡೆಯ ನಿರೂಪಣೆಯ ಸೀಸನ್ ಮುಂದಿನ ಬಾರಿ ಬಿಗ್ ಬಾಸ್ ಆಂಕರ್ ಆಗಲ್ಲ ಅಂತ ಸ್ವತಃ ಸುದೀಪ್ ಅವರು ಸ್ಪಷ್ಟಪಡಿಸಿದ್ದಾರೆ ಆದರೆ ಸುದೀಪ್ ಅವರ ಈ ನಿರ್ಧಾರಕ್ಕೆ ಕಾರಣ ಏನು ಅನ್ನೋದು ಬಹಿರಂಗವಾಗಿದೆ ಬಿಗ್ ಬಾಸ್ನಲ್ಲಿ ಕಿಚ್ಚಾ ಸುದೀಪ್ ಗೆ ಆಗ್ತಿದ್ದಂತಹ ಮಾನಸಿಕ ಹಿಂಸೆಯ ಬಗ್ಗೆ ಇದೀಗ ವರದಿಯಾಗಿದೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಸಿಕ್ಕ ಉತ್ತಮ ಪ್ರತಿಕ್ರಿಯೆ ಬಗ್ಗೆ ಕಿಚ್ಚ ಸುದೀಪ್ ಮೊದಲು ಟ್ವೀಟ್ ಅನ್ನ ಮಾಡಿದ್ರು ಬಿಗ್ ಬಾಸ್ ಹನ್ನೊಂದಕ್ಕೆ ತೋರಿದಂತಹ ಉತ್ತಮ ಪ್ರತಿಕ್ರಿಯೆಗಾಗಿ ಎಲ್ಲರಿಗೂ ಧನ್ಯವಾದಗಳು ಕಾರ್ಯಕ್ರಮದ ಆರ್ ಮತ್ತು ನನ್ನ ಬಗ್ಗೆ ನೀವೆಲ್ಲರೂ ತೋರಿಸಿದ ಪ್ರೀತಿಯನ್ನ ವಿವರಿಸಲು ಅಸಾಧ್ಯ ಹನ್ನೊಂದು ವರ್ಷಗಳ ಪ್ರಯಾಣ ನನ್ನ ಪಾಲಿಗೆ ಬೆಸ್ಟ್ ಆಗಿದೆ ಮುಂದೆ ಸಾಗಿ ನಾನು ಏನು ಮಾಡಬೇಕೆಂಬುದನ್ನು ತಿಳಿಯುವಂತಹ ಸಮಯ ಬಂದಿದೆ ಇದು ಬಿಗ್ ಬಾಸ್ಗೆ ಹೋಸ್ಟ್ ಆಗಿ ನನ್ನ ಕೊನೆಯ ಸೀಸನ್ ಆಗಿರುತ್ತದೆ ನನ್ನ ನಿರ್ಧಾರ ನನ್ನ ಕಲರ್ಸ್ ಹಾಗೂ ಹಲವು ವರ್ಷಗಳಿಂದ ಬಿಗ್ ಬಾಸ್ ಫಾಲೋ ಮಾಡ್ತಿದ್ದಂತಹ ಎಲ್ಲರೂ ಕೂಡ ಗೌರವಿಸುತ್ತಾರೆ ಅಂತ ನಾನು ನಂಬ್ತೇನೆ ಅಂತ ಸುದೀಪ್ ಅವರು ನಲ್ಲಿ ಹೇಳಿದ್ರು ಬಿಗ್ ಬಾಸ್ ಶುರುವಾಗಿ ಎರಡು ವಾರದಲ್ಲೇ ಸುದೀಪ್ ಅವರ ಈ ನಿರ್ಧಾರ ಅಚ್ಚರಿ ತಂದಿದೆ ಆದರೆ ಸುದೀಪ್ ನಿರ್ಧಾರಕ್ಕೆ ಬೇರೆಯದೇ ಕಾರಣ ಇರುವುದು ಇದೀಗ ಬಯಲಾಗಿದೆ ಬಿಗ್ ಬಾಸ್ಗೆ ಸುದೀಪ್ ಗುಡ್ ಬೈ ಹೇಳಿರೋ ಬೆನ್ನಲ್ಲೇ ಬಿಗ್ ಬಾಸ್ ಒಂಬತ್ತರ ಸ್ಪರ್ಧಿಯಾಗಿದ್ದಂತಹ ಕನ್ನಡ ಹೋರಾಟಗಾರ ರೂಪೇಶ್ ರಾಜಣ್ಣ ಇನ್ನೊಂದು ಸ್ಫೋಟಕ ಮಾಹಿತಿಯನ್ನ ಹೊರಬಿಟ್ಟಿದ್ದಾರೆ ಬಿಗ್ ಬಾಸ್ ಎನ್ನುವಂತಹ ಕಾರ್ಯಕ್ರಮ ನಡೆಸುವ ಹಲವು ಕನ್ನಡ ದ್ರೋಹಿಗಳು ನಿಮ್ಮ ಕಿತ್ತೋದ್ ಆಟಕ್ಕೆ ಕಿಚ್ಚ ಸುದೀಪ್ ಈಗ ಬಿಗ್ ನಿಂದ ಹೊರಬರಬೇಕಾಗಿದೆ ಅವರಿಗೆ ಮಾಡಿದ ಅವಮಾನವನ್ನ ಸಹಿಸುವುದಿಲ್ಲ ಕಾರ್ಯಕ್ರಮ ನಡೆಸುತ್ತಿರುವ ಮರಾಠಿ ಹಾಗೂ ತಮಿಳಿನ ನಿರ್ದೇಶಕ ಮೊದಲು ಬಿಗ್ ಬಾಸ್ ಅನ್ನ ಬಿಡಬೇಕು ಇಲ್ಲದಿದ್ರೆ ಬಿಗ್ ಬಾಸ್ ನಿಲ್ಲಿಸಬೇಕು ಅಂತ ರೂಪೇಶ್ ರಾಜಣ್ಣ ಅವರು ಹೇಳಿದ್ದಾರೆ ರೂಪೇಶ್ ರಾಜಣ್ಣ ಅವರು ಹೇಳಿರುವಂತಹ ಆ ಮಾತು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಬಿಗ್ ಬಾಸ್ ನಲ್ಲಿ ಕಾರ್ಯಕ್ರಮದ ಹೊಣೆ ಹೊತ್ತಿರುವಂತಹ ನಿರ್ದೇಶಕರು ಅನ್ಯ ಭಾಷಿಗರಾಗಿದ್ದಾರೆ ಅನ್ನೋದು ಗೊತ್ತಾಗಿದೆ ಮಹಾರಾಷ್ಟ್ರ ಮೂಲದ ಓರ್ವ ಹಾಗೂ ತಮಿಳುನಾಡು ಮೂಲದ ಓರ್ವ ನಿರ್ದೇಶಕ ಇಡೀ ಬಿಗ್ ಬಾಸ್ ನಿರ್ವಹಣೆ ಹೊತ್ತಿದ್ದಾರೆ ಕನ್ನಡ ಬಿಗ್ ಬಾಸ್ಗೆ ಕನ್ನಡಿಗರೇ ಇಲ್ಲದಂತೆ ಆಗಿದೆ ಹೀಗಾಗಿ ನಿರ್ದೇಶಕರ ಕೆಲ ನಡೆಯಿಂದ ಸುದೀಪ್ ಬೇಸರಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೆಟ್ನಲ್ಲಿ ಸುದೀಪ್ಗೂ ಇರ್ಸು ಮುರ್ಸು ಆಗ್ತಿದೆಯಂತೆ ಅಲ್ಲದೆ ಅಪಮಾನವೂ ಆಗಿದೆ ಅಂತ ಹೇಳಲಾಗ್ತಾ ಇದೆ ಇದೇ ಕಾರಣಕ್ಕೆ ಬಿಗ್ ಬಾಸ್ ಮಾಡಲ್ಲ ಅಂತ ಹೇಳಿ ಸುದೀಪ್ ಹಿಂದೆ ಸರಿಯಲು ನಿರ್ಧಾರ ಮಾಡಿದ್ದಾರೆ ಈ ಬೆನ್ನಲ್ಲೇ ರೂಪೇಶ್ ರಾಜಣ್ಣ ಇನ್ನೊಂದು ಟ್ವೀಟ್ ಮಾಡಿದ್ದು ಅದರಲ್ಲಿ ಹೊಸ ಸುಳಿವನ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಆಗಿರೋ ತಪ್ಪುಗಳನ್ನ ಸರಿಪಡಿಸಿಕೊಳ್ಳಲು ಒಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕನ್ನಡದ ಪರವಾಗಿ ನಿಂತ ಕಿಚ್ಚ ಸುದೀಪ್ಗೂ ಧನ್ಯವಾದಗಳು ಅರ್ಪಿಸುತ್ತೇನೆ ಅಂತ ಹೇಳಿದ್ದಾರೆ ರೂಪೇಶ್ ರಾಜಣ್ಣ ಅವರ ಈ ಒಂದು ಟ್ವೀಟ್ ಸಾಕತ್ ಚರ್ಚೆಗೆ ಕಾರಣವಾಗ್ತಾ ಇದೆ ಎಷ್ಟಕ್ಕೂ ರೂಪೇಶ್ ರಾಜಣ್ಣ ಅವರಿಗೆ ಗೊತ್ತಿರುವಂತಹ ವಿಚಾರ ಏನು ಅವರು ಏನು ಹೇಳೋಕೆ ಹೊರಟಿದ್ದಾರೆ ಅಂತ ತಿಳಿಯಲು ಜನರಲ್ಲೂ ಕೂಡ ಕುತೂಹಲ ಮೂಡಿದೆ ಕಿಚ್ಚಾ ಸುದೀಪ್ಗೆ ಮರಾಠಿ ಹಾಗೂ ತಮಿಳಿನ ನಿರ್ದೇಶಕರಿಂದಲೇ ತೊಂದರೆ ಆಗ್ತಿತ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವ ಈ ಕಾರಣದಿಂದಲೇ ಸುದೀಪ್ ಇನ್ಮುಂದೆ ಬಿಗ್ ಬಾಸ್ ನಲ್ಲಿ ಕಾಣಿಸಿಕೊಳ್ಳಲ್ಲ ಅಂತ ಹೇಳಿದ್ರು ಅಂತ ಹೇಳಲಾಗ್ತಾ ಇದೆ ಈ ನಡುವೆ ಸುದೀಪ್ ಬಿಗ್ ಬಾಸ್ ಬಿಡೋದ್ರ ಹಿಂದೆ ಐದು ಕಾರಣಗಳು ಇದೆ ಅಂತ ಹೇಳಲಾಗ್ತಾ ಇದೆ ಅದೇನಂದ್ರೆ ಅಸಲಿಗೆ ಕಿಚ್ಚ ಸುದೀಪ್ಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮಾಡೋಕೆ ಇಂಟ್ರೆಸ್ಟ್ ಇರಲಿಲ್ಲ ಬಹಿರಂಗವಾಗಿಯೇ ಕಲರ್ಸ್ ಟೀಮ್ಗೆ ಬೇರೊಬ್ಬರನ್ನ ಹುಡುಕಿ ಅಂತ ಹೇಳಿದ್ರು ಆದರೆ ಕಳೆದ ಸೀಸನ್ ನೆಕ್ಸ್ಟ್ ಲೆವೆಲ್ ಹಿಟ್ ಆಗಿರುವುದರಿಂದ ಶೋ ಅನ್ನ ಬಿಟ್ಟು ಹೋಗಲು ಚಾನೆಲ್ ಒಪ್ತಿರ್ಲಿಲ್ಲ ಇದು ನಮಗೆ ದೊಡ್ಡ ಪೆಟ್ಟನ್ನು ನೀಡಬಹುದು ಅನ್ನೋದು ಅವರಿಗೆ ಗೊತ್ತಿತ್ತು ಹೀಗಾಗಿ ಚಾನೆಲ್ನ ಮುಖ್ಯಸ್ಥರು ಕಿಚ್ಚಾ ಸುದೀಪ್ ಅವರ ಮನೆಗೆ ಹೋಗಿ ಕನ್ವಿನ್ಸ್ ಮಾಡಿ ರೊಂದುವ ಸೀಸನ್ ಮಾಡಿ ಅಂತ ಒಪ್ಪಿಸಿದ್ರು ಸುದೀಪ್ ಬಿಗ್ ಬಾಸ್ ತೊರೆಯೋ ಹಿಂದಿನ ಕಾರಣ ಏನು ಅಂತ ನೋಡೋದಾದ್ರೆ ಕೋವಿಡ್ ನಂತರ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ದೊಡ್ಡ ಹೊಡೆತ ಬಿದ್ದಿದೆ ಹೀಗಾಗಿ ಸಿನಿಮಾ ಮೇಲೆ ಹೆಚ್ಚು ಗಮನವನ್ನ ಹರಿಸಬೇಕು ಅನ್ನೋದು ಕಿಚ್ಚ ಸುದೀಪ್ ಅವರ ನಿರ್ಧಾರ ಅವರ ಸಿನಿಮಾ ಅಭಿಮಾನಿಗಳು ಕೂಡ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿ ವರ್ಷಕ್ಕೆ ಎರಡು ರಿಲೀಸ್ ಮಾಡಿ ಅಂತ ಹೇಳಿ ಇದ್ದಾರೆ ಮೂರು ತಿಂಗಳ ಕಾಲ ಬಿಗ್ ಬಾಸ್ ಶೂಟಿಂಗ್ ಅಲ್ಲೇ ಗಮನ ಹರಿಸಿದ್ರೆ ಬೇರೆ ಸಿನಿಮಾ ಕಡೆ ಗಮನ ಹರಿಸೋಕೆ ಆಗಲ್ಲ ದೇಶದ ಯಾವುದೇ ಮೂಲೆಯಲ್ಲಿ ಇದ್ರೂ ಕೂಡ ಶೂಟಿಂಗ್ ಮಾಡ್ತಾ ಇದ್ರೂ ಕೂಡ ಶುಕ್ರವಾರ ಬೆಂಗಳೂರಿಗೆ ಬರಲೇಬೇಕಾಗಿರುವಂತಹ ಸ್ಥಿತಿ ಇದೆ ಇದು ಸುಧೀಪ್ಗೆ ಕಷ್ಟ ಆಗಲಿದೆ ಈ ಕಾರಣಕ್ಕೆ ಬಿಗ್ ಬಾಸ್ ಸಹಾಸವೇ ಬೇಡ ಅಂತ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸುದೀಪ್ ಪ್ರತಿ ಬಾರಿ ಹೊಸದನ್ನೇ ಬಯಸುವಂತಹ ನಟ ಕಳೆದ ಹನ್ನೊಂದು ವರ್ಷಗಳಿಂದಲೂ ಬಿಗ್ ಬಾಸ್ ನಡೆಸಿರೋದ್ರಿಂದ ಹೊಸದು ಏನಾದರೂ ಮಾಡಬೇಕು ಅಂತಿದ್ದಾರೆ ಈ ಕಾರಣಕ್ಕೆ ಬಿಗ್ ಬಾಸ್ನಿಂದ ಹೊರ ಹೋಗುವ ನಿರ್ಧಾರವನ್ನ ತೋರಿದ್ದಾರೆ ಹಾಗೆ ಸುದೀಪ್ ಮುಂದಿನ ದಿನಗಳಲ್ಲಿ ದೊಡ್ಡ ವೆಂಚರ್ಗೆ ಕೈ ಹಾಕುತ್ತಿದ್ದಾರೆ ಹೀಗಾಗಿ ಬಿಗ್ ಬಾಸ್ಗೆ ಗುಡ್ ಬೈ ಹೇಳಿದ್ದಾರೆ ಅಂತ ಮೂಲಗಳು ತಿಳಿಸಿದೆ ಏನೋ ಬಿಗ್ ಬಾಸ್ ನ ಹೊಸ ಟೀಮ್ ಸುದೀಪ್ಗೂ ಹೊಂದಾಣಿಕೆ ಆಗ್ತಾ ಇಲ್ಲ ಹೀಗಾಗಿ ಕಿಚ್ಚ ಸುದೀಪ್ ಮುಂದಿನ ಸೀಸನ್ ನಿಂದ ತಾನು ಬರೋದಿಲ್ಲ ಅಂತ ಘೋಷಣೆ ಮಾಡಿದ್ದಾರೆ ಹೀಗಾಗಿ ಕಿಚ್ಚ ಸುದೀಪ್ ಮುಂದಿನ ಸೀಸನ್ ನಿಂದ ನಾನು ಮಾಡೋದಿಲ್ಲ ಅಂತ ಘೋಷಣೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಹನ್ನೊಂದು ಸೀಸನ್ ನಲ್ಲಿ ಬಿಗ್ ಬಾಸ್ ಕನ್ನಡ ನಡೆಸಿಕೊಟ್ಟಂತಹ ಸುದೀಪ್ ಮುಂದಿನ ಬಾರಿಯಿಂದ ಕಾಣಿಸಿಕೊಳ್ಳಲ್ಲ ಅನ್ನುವಂತಹ ವಿಚಾರ ಅವರ ಅಭಿಮಾನಿಗಳ ಆತಂಕಕ್ಕೆ ಕಾರಣವಾಗಿದೆ ಸುದೀಪ್ ಅವರ ಗತ್ತು ನಿರೂಪಣಾ ಶೈಲಿ ಇನ್ಯಾರಿಗೂ ಮಾಡೋಕೆ ಆಗಲ್ಲ ಅಂತಿದ್ದಾರೆ ಅವರ ಫ್ಯಾನ್ಸ್ ಬಳಗ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರುವಾಗೋದು ಇನ್ನು ಮುಂದಿನ ವರ್ಷವೇ ಅಷ್ಟರ ಒಳಗಾಗಿ ಸುದೀಪ್ ಅವರಿಗೆ ಎದುರಾಗಿದ್ದಂತಹ ಎಲ್ಲಾ ಅಸಮಾಧಾನವನ್ನ ಕಲಸ್ ವಾಹಿನಿ ಬಗೆಹರಿಸುವ ಸಾಧ್ಯತೆಗಳು ಕೂಡ ಇದೆ